ಸೊರಬ ತಾಲೂಕು ಉಳಿವಿ ಗ್ರಾಮದಲ್ಲಿ ಮಸೀದಿಯ ಆವರಣದಲ್ಲಿ ಮುಸ್ಲಿಂ ಬಾಂಧವರಿಂದ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಪ್ರತಿಭಾನ್ವಿತ ಮಕ್ಕಳನ್ನು ಸೇರಿದಂತೆ ಯೋಧರನ್ನು ಕೂಡ ಸನ್ಮಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ಕಿರಿಯರು ಮಕ್ಕಳು ಭಾಗವಹಿಸಿದರು. ಕೇಸರಿ ಬಿಳಿ ಹಸಿರು ಬಣ್ಣ ಎಲ್ಲೆಡೆ ಉಳವಿ ಗ್ರಾಮದಲ್ಲಿ ರಾರಾಜಿಸುತ್ತಿತ್ತು. ಶ್ರೀ ಮೌಲಾನಾರವರಿಂದ 75ನೇ ವರ್ಷದ ಅದ್ದೂರಿ ಧ್ವಜಾರೋಹಣವನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಧ್ವಜಾರೋಹಣ ಮಾಡಿ ಮಾತನಾಡಿದ ಮುಸ್ಲಿಂ ಸಮಾಜದ ಅಲ್ತಾಫ್ ರವರು, ಮತೀಯ ಸಂಘರ್ಷಗಳನ್ನು ಬಿಟ್ಟು ಎಲ್ಲರೂ ಸಹಬಾಳ್ವೆಯಿಂದ ಬದುಕಿದರೆ ಮಾತ್ರ ನಮ್ಮ ದೇಶ ಸಮೃದ್ಧಿಯಾಗುತ್ತದೆ ಹಾಗೂ ದೇಶವನ್ನು ಒಗ್ಗೂಡಿಸುವ ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲರೂ ಸೇರಿ ಆಚರಿಸಬೇಕು ಎಂದು ಮುಸ್ಲಿಂ ಬಾಂಧವರಿಗೆ ಮನವಿ ಮಾಡಿದರು. ಅಮೃತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಕಾರಣ ಎಲ್ಲರಲ್ಲೂ ಸ್ವಾತಂತ್ರ್ಯದ ಅಭಿಮಾನ ದೇಶಾಭಿಮಾನ ಎಲ್ಲರಲ್ಲೂ ಸೌಹಾರ್ದತೆ ಬೆಳೆಯಲಿ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲ ಅತಿಥಿಗಳು ಬಂದು ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಎಲ್ಲ ಗ್ರಾಮಸ್ಥರು ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನೋಡಿ ಮುಂದೆ ಇನ್ನೂ ಹಲವು ಇಂತಹ ರಾಷ್ಟ್ರ ದೇಶವನ್ನು ಕಟ್ಟುವ ಕಾರ್ಯಕ್ರಮಗಳ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಬೇಕಂತೇಳಿ 75ನೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತನಾಡಿದ ಉದ್ಯಮಿಗಳಾದ ಫಯಾಜ್ ರವರು, ಈಗಿನ ಹಾಗೂ ಮುಂದಿನ ಪೀಳಿಗೆ ನಮಗಾಗಿ ಸ್ವಾತಂತ್ರ್ಯ ಪಡೆಯಲು ಬಲಿದಾನ ಮಾಡಿದ ನಮ್ಮ ಪೂರ್ವಜರ ನೆನಪು ಮಾಡಿಕೊಳ್ಳಬೇಕು. ದೇಶಾಭಿಮಾನ ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದರು. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೊರ್ತಾ ಈ ಸಂದರ್ಭದಲ್ಲಿ ನಾವು ಏನು ಇವತ್ತು ಈ ಮುಸ್ಲಿಂ ಸಮಾಜದಿಂದ ಇವತ್ತೇನು ಧ್ವಜಾರೋಹಣ ಮಾಡಿದ್ದೇವೆ, ಇದೊಂದು ವಿಭಿನ್ನ ರೀತಿಯಲ್ಲಿ ಇವತ್ತು ಆಚರಿಸಬೇಕಂತ ಹೇಳಿ ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಆ ಉದ್ದೇಶವನ್ನು ಇಟ್ಕೊಂಡು ಮತ್ತು ನಮ್ಮಲ್ಲಿರುವಂಥ ಒಂದು ದೇಶಾಭಿಮಾನವನ್ನು ನಾವು ವ್ಯಕ್ತಪಡಿಸ್ಕೊಳ್ತಾ ಇವತ್ತೊಂದು ಏನು ಇವತ್ತೊಂದು ಸ್ವಾತಂತ್ರ್ಯದ ಮಹೋತ್ಸವವನ್ನು ಆಚರಣೆ ಮಾಡಿ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾ ಮತ್ತು ಏನು ನಾವು ಇವತ್ತು ನಮ್ಮ ಈ ಒಂದು ಮುಂದಿನ ರೀತಿಯಲ್ಲಿ ಅನೇಕ ಒಂದು ಈ ಸೇವೆಯನ್ನು ಮಾಡಿದಂಥ ಏನು ಮಿಲಿಟರಿಯಲ್ಲಿ ಸೇವೆ ಮಾಡಿದಂಥ ಮತ್ತು ಸಮಾಜ ಸೇವೆ ಮಾಡಿದಂಥ ಅವರಿಗೆ ಶಿಕ್ಷಣ ರಂಗದಲ್ಲಿ ಸೇವೆ ಮಾಡಿದಂಥ ಅವರೆಲ್ಲರಿಗೂ ಕೂಡ ನಾವಿವತ್ತು ಸನ್ಮಾನವನ್ನು ಮಾಡುವ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಏನು ನಮಗೆ ಒಂದು 75 ವರ್ಷಗಳ ಹಿಂದೆ ಏನು ನಮಗೆ ಸ್ವಾತಂತ್ರ್ಯ ತಂದುಕೊಳ್ಳಿಕ್ಕೋಸ್ಕರ ಏನು ಅವರು ನಮ್ಮ ಹಿರಿಯರು ಪೂರ್ವಿಕರು ಏನು. ವೆಂಕಟೇಶ್ ಚಂದ್ರಗುತ್ತಿ, ಟಿ ವಿ ಚೋಲ್, ಕನ್ನಡ, ಸೊರಬ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.